ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವವಾಕ್ಯದ ವಿಧಿ, ನಾವು ಸದಾ ಒಳ್ಳೆಯದನ್ನು ಮಾಡುತ್ತಾ ಸತ್ಯವಂತರಾಗಿ ಬದುಕಲು ನಮಗೆ ಕರೆಯನ್ನು ನೀಡುತ್ತದೆ. ಯಾವ ರೀತಿಯ ಸತ್ಯ ಹರಿಶ್ಚಂದ್ರನ ಆ ಒಂದು ಕಥೆಯಲ್ಲಿ ಬರುವಂತೆ ಅವನು ಸದಾ ಸತ್ಯಪರನಾಗಿ ಬದುಕಿದ್ದನು, ಅಂತೆಯೇ ಇಂದಿನ ಮೊದಲನೆಯ ವಾಚನದಲ್ಲಿ ಯೋಸೇಫನು ಮತ್ತು ಅವನ ಸಹೋದರರ ಬಗ್ಗೆ ನಾವು ಕೇಳುತ್ತೇವೆ. ಯೋಸೇಫನ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಹೊಂದಿದಂಥ ಸಹೋದರರು ಯೋಸೇಫನನ್ನು ಈಜಿಪ್ಟಿನವರಿಗೆ ಮಾರಿಬಿಡುತ್ತಾರೆ. ಆದರೆ ಪ್ರಭುವಿನ ದೃಷ್ಟಿಯಲ್ಲಿ ಮುಂಬರುವ ಬರಗಾಲಕ್ಕೆ ಕ್ಷಾಮದಲ್ಲಿ ತನ್ನ ಸಹೋದರರಿಗೆ ಊಟವನ್ನು ಕೊಡಲು, ಧಾನ್ಯವನ್ನು ಕೊಡಲು ದೇವರು ಯೋಸೇಫನನ್ನು ಮುಂದಾಗಿಯೇ ಈಜಿಪ್ಟಿಗೆ ಕಳಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಈಜಿಪ್ಟಿಗೆ ಬಂದಂಥ ಯೋಸೇಫನು ಅರಸನ ಮಂತ್ರಿ ಆಗುತ್ತಾನೆ. ಏಕೆಂದರೆ ದೇವರು ಅವನು ನೀಡಿದಂಥ ಜ್ಞಾನ, ಕನಸುಗಳ ಅರ್ಥವನ್ನು ತಿಳಿಸುವುದು, ಹಾಗೆ ಫೈರೋನನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಯೋಸೇಫನು ದೇವರಿಗೆ ಭಯಪಟ್ಟನು. ಹೀಗಿರುವಾಗ ಅವನ ಜೊತೆ ದೈಹಿಕ ದುರಿಚ್ಛೆಯನ್ನು ಹೊಂದಲು ಫೈರೋನನ ಹೆಂಡತಿ ಅವನನ್ನು ಒತ್ತಾಯಪಡಿಸಿದರು. ಯೋಸೇಫನು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಏಕೆಂದರೆ ತನ್ನ ಸ್ಥಾನವನ್ನು ಅವನು ದುರುಪಯೋಗ ಪಡಿಸಿಕೊಳ್ಳಲು ಅವನು ಇಷ್ಟಪಡಲಿಲ್ಲ. ದೇವರ ಕಣ್ಣುಗಳಲ್ಲಿ ಅವನು ಸತ್ಯವಂತನಾಗಿ ಬದುಕಲು ಅವನು ಬಯಸಿದನು. ಇದರಿಂದಾಗಿ ಅವನಿಗೆ ಕಷ್ಟ ಉಂಟಾಯಿತು. ಅವನ ಮೇಲೆ ಇಲ್ಲದಿಲ್ಲದ ಆರೋಪವನ್ನು ಹೊರಿಸಿ ಆಕೆ ಅವನನ್ನು ಜೈಲಿಗೆ ತಳ್ಳಿಸಿದಳು, ಸೆರೆಗೆ ತಳ್ಳಿಸಿದಳು. ಈಗಿರುವಾಗಲೂ ಅವನ ಸತ್ಯಸಂಧನಾದ್ದರಿಂದ ದೇವರು ಅವನನ್ನು ಮತ್ತೊಮ್ಮೆ ಸೆರೆಯಿಂದ ಅವನನ್ನು ಆಚೆಕೊಂಡು ಬಂದರು. ಏಕೆಂದರೆ ಅವನ ಒಳ್ಳೆತನವೇ ಅವನನ್ನು ಕಾಪಾಡಿತು. ಆದ್ದರಿಂದ ಅಧಿಕಾರ ಅಂತಸ್ತಿನಲ್ಲಿ ಯೋಸೇಫನು ಬದಲಾಗಲಿಲ್ಲ, ಕೆಟ್ಟವನಾಗಿ ಬದಲಾಗಲಿಲ್ಲ. ಬದಲಾಗಿ ಅವನು ತನ್ನ ಒಳ್ಳೆತನವನ್ನು ಸದಾ ಕಾಪಾಡಿಕೊಂಡು ಬಂದನು. ಶುಭ ಸಂದೇಶದಲ್ಲಿ ಕೃತಜ್ಞ ಗೇಣಿದಾರರ ಬಗ್ಗೆ ನಾವು ಪ್ರಭು ಯೇಸುವ ಸಾಮರ್ಥ್ಯವನ್ನು ನಾವು ನೋಡುತ್ತೇವೆ. ತಮ್ಮ ಸ್ವಂತ ಬದುಕಿನ ಬಗ್ಗೆ ಪ್ರಭು ಯೇಸುವ ಸಾಮರ್ಥ್ಯದಲ್ಲಿ ಹೇಳುತ್ತಾರೆ. ಯಾವ ರೀತಿ ಅವರು ಜೆರುಸಲೇಮಿಗೆ ಹೋದಾಗ ಅಲ್ಲಿಂದ ಅವರು ಪ್ರಧಾನ ಯಾಜಕರಿಂದಲೂ ಗುರು ಹಿರಿಯರಿಂದಲೂ ತಿರಸ್ಕೃತನಾಗಿ ಅವರು ಶಿಲುಬೆಯಲ್ಲಿ ಮೃತ ಹೊಂದುವಂತೆ ತಮ್ಮದಲ್ಲದ ಜಮೀನಿಗೆ ಆಸೆಪಟ್ಟಂಥ ಆ ಕೃತಜ್ಞ ಗೇಣಿದಾರರು ಯಾವ ರೀತಿ ಆ ಯಜಮಾನನ ಆಳುಗಳನ್ನು, ಯಜಮಾನನ ಮಗನನ್ನೇ ಕೊಂದುಬಿಟ್ಟರು ದುರಾಶೆಯಿಂದ. ಆದರೆ ಅವರಿಗೆ ಬಂದಂಥ ಗತಿ, ಕೊನೆಗೆ ಯಜಮಾನನು ಬಂದು ಆ ಕೃತಜ್ಞ ಗೇಣಿದಾರರನ್ನು ಸಂಹರಿಸಿ ಕಾಲಕಾಲಕ್ಕೆ ತನಗೆ ಗೇಣಿಯನ್ನು ಸಲ್ಲಿಸುವಂಥವರಿಗೆ ಅವನು ತನ್ನ ದ್ರಾಕ್ಷಾ ತೋಟವನ್ನು ನೀಡುತ್ತಾನೆ ಎನ್ನುವಂಥ ಆ ಫಲಿತಾಂಶದೊಂದಿಗೆ ಪ್ರಭು ಯೇಸು ನಮಗೆ ನೀಡುವ ಎಚ್ಚರಿಕೆಯ ಮಾತು, ನಾವು ಸತ್ಯವಂತರಾಗಿಯೂ ನ್ಯಾಯಬದ್ಧರಾಗಿಯೂ ದೇವರಿಗೆ ಭಯಪಟ್ಟು ಬಾದುಕೋಬೇಕೆಂದು. ಆದ್ದರಿಂದ ಈ ಲೋಕದ ಬೆಳಕು ಮಾರ್ಗ ಸತ್ಯವಾಗಿರುವ ಪ್ರಭು ಯೇಸು ನಾವು ಹಿಂಬಾಲಿಸುತ್ತಾ ಸದಾಕಾಲದಲ್ಲೂ ಒಳ್ಳೆಯದಲ್ಲೂ, ಒಳ್ಳೆಯದನ್ನು ಮಾಡುವುದರಲ್ಲೂ, ಸತ್ಯದ ಸತ್ಯಕ್ಕಾಗಿ ಜೀವಿಸುವುದರಲ್ಲೂ ನಾವು ಪ್ರಯತ್ನಿಸುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತ, ಸುತ್ತಮುತ್ತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.